ಮಕ್ಕಳೇ ಹೇಗಿದ್ದೀರಾ ಆರೋಗ್ಯವಾಗಿರಿ ಕ್ಷೇಮವಾಗಿರಿ ಮನೆಯಿಂದ ಹೊರಗೆಲ್ಲೂ ಹೋಗಬೇಡಿ ಅಭ್ಯಾಸವನ್ನು ತಪ್ಪದೇ ಇರಿ ಈ ದಿನದ ಪರಿಸರ ಅಧ್ಯಯನದ ತರಗತಿಯಲ್ಲಿ ನಾವು ಸವಿ ಜೇನಿನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೊರಟಿದ್ದೀವಿ ನಾಲ್ಕನೆಯ ತರಗತಿಯ ಎರಡನೆಯ ಪಾಠ ಇದಾಗಿದೆ ಮತ್ತೆ ಮಕ್ಕಳೇ ಪಠ್ಯಪುಸ್ತಕ ಪೆನ್ಸಿಲ್ ಸ್ಕೇಲ್ ಪೆನ್ ಮುಂತಾದ ಪರಿಕರಗಳನ್ನು ಜೊತೆಯಲ್ಲೇ ಇಟ್ಕೊಳ್ಳಿ ಜೊತೆ ಜೊತೆಯಲ್ಲಿಯೇ ಅಭ್ಯಾಸ ಮಾಡ್ತಾ ನಾವು ಸಾಗೋಣ ಈ ದಿನದ ಅವಧಿಯಲ್ಲಿ ಜೇನಿಗೆ ಸಂಬಂಧಿಸಿದ ಹಾಗೆ ನಾವು ಏನನ್ನು ಕಲಿತಾ ಇದ್ದೀವಪ್ಪ ಅಂತಂದರೆ ಪ್ರಾಣಿಗಳ ವರ್ತನೆಗಳನ್ನು ತಿಳ್ಕೊಳ್ತೀವಿ ಜೇನು ಸಂಗ್ರಹಣೆಯ ವಿಧಾನ ಮತ್ತು ಉಪಯೋಗಗಳನ್ನು ತಿಳ್ಕೊಳ್ತೀವಿ ನೋಡಿ ಮಕ್ಕಳೇ ಇಲ್ಲೊಂದು ಚಿತ್ರ ಇದೆ ಹಾಂ ಇರುವೆಗಳು ಹೌದಲ್ವಾ ಇರುವೆಗಳು ಗೂಡಿನೊಳಗೆ ಹೋಗ್ತಾ ಇದೆ ಗೂಡಿಂದ ಬರ್ತಾ ಇದೆ ಎಷ್ಟು ಬಿಸಿಯಾಗಿದೆ ಅಲ್ವಾ ಜೀವ ಜಗತ್ತಿನಲ್ಲಿ ಅತ್ಯಂತ ಬ್ಯುಸಿಯಾಗಿರ್ತಕ್ಕಂತಹ ಜೀವಿ ಅಂತಂದರೆ ಈ ಇರುವೆಗಳು ಸದಾ ಕ್ರಿಯಾಶೀಲವಾಗಿರುತ್ತೆ ಹಾಂ ಬೆಕ್ಕು ನೀವು ಸಾಕ್ತಿರಲ್ವ ಮಕ್ಕಳೇ ನೋಡಿ ತನ್ನ ಮುದ್ದು ಮರಿಗಳೊಂದಿಗೆ ಎಷ್ಟು ಚೆನ್ನಾಗಿ ಆಟವಾಡ್ತಾಯಿದೆ ಎಷ್ಟು ಪ್ರೀತಿಯನ್ನು ತೋರಿಸ್ತಾ ಇದೆ ನಿಮಗೂ ಇವುಗಳನ್ನು ಸಾಕೋದು ಇವುಗಳ ಜೊತೆ ಒಡನಾಡೋದು ಇಷ್ಟ ಅಲ್ವಾ ಮಕ್ಕಳೇ ಕಾಡು ಪ್ರಾಣಿಯಾದ ಆನೆ ಆನೆಯು ಸಹ ಗುಂಪಿನಲ್ಲಿ ಓಡಾಡ್ತಾ ಇದೆ ಹೌದಲ್ವಾ ಪುಟ್ಟ ಪುಟ್ಟ ಮರಿಗಳ ಜೊತೆಯಲ್ಲಿ ಸಂಚಾರಕ್ಕೆ ಹೊರಟಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯಲ್ವಾ ದೃಶ್ಯ ಹೌದು ಮಕ್ಕಳೇ ಈ ಕಾಡು ಪ್ರಾಣಿ ಸಹ ಗುಂಪಿನಲ್ಲಿ ಇದೆ ಹಾಂ ಜಿಂಕೆಗಳು ಅವುಗಳು ನೆಗೆಯತಕ್ಕಂತಹ ರೀತಿಯನ್ನು ನೋಡೋದೇ ಚೆನ್ನ ಅಬ್ಬೊಬ್ಬ ಎಷ್ಟೊಂದಿವೆ ಅಲ್ಲ ಹಾಂ ಗುಂಪಿನಲ್ಲಿಯೇ ಇವು ಓಡಾಡುತ್ತೆ ಹಾಂ ನೀರಿನಲ್ಲಿ ಬಾತುಕೋಳಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದೆ ನೋಡಿ ಎಲ್ಲೋ ಪ್ರಯಾಣ ಹೊರಟಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೊಂದು ಬಾತುಕೋಳಿ ನಿಮ್ಮ ಹಾಗೆ ಚೇಷ್ಟೆ ಕೂಡ ಮಾಡುತ್ತೆ ಹಾಂ ಹಾಂ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಕೋಳಿಗಳು ಹುಂಜ ಕೂಡ ಜೊತೆಯಲ್ಲಿದೆ ನಿಮ್ಮ ಮನೆಯಲ್ಲಿ ನೀವು ಕೂಡ ಸಾಕಿದ್ದೀರಲ್ಲ ಮಕ್ಕಳೇ ಆಹಾರಕ್ಕಾಗಿ ಒಟ್ಟಿಗೆ ಓಡಾಡ್ತಾ ಇವೆ ಇವು ಹಾಂ ಪಾರಿವಾಳಗಳು ರಾಶಿ ರಾಶಿ ಪಾರಿವಾಳಗಳು ಒಬ್ಬೊಬ್ಬ ಎಷ್ಟು ಎಷ್ಟು ಒಟ್ಟಿಗಿವೆ ಎಷ್ಟು ಒಗ್ಗಟ್ಟಾಗಿವೆ ಅವುಗಳ ಹಾರಾಟ ನೋಡೋದೇ ಚಂದ ಅಲ್ವ ಮಕ್ಕಳೇ ಮಕ್ಕಳೇ ಇಲ್ಲಿಯವರೆಗೆ ನೀವು ಎಲ್ಲ ಪ್ರಾಣಿಗಳು ಯಾವ ರೀತಿ ಒಟ್ಟೊಟ್ಟಾಗಿ ಬದುಕತ್ವೆ ಅಂತಕ್ಕಂಥದ್ದನ್ನು ನೋಡಿದ್ರಿ ಕಾಡು ಪ್ರಾಣಿಗಳು ಸಾಕು ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಸಹಜೀವನವನ್ನು ನಡೆಸುತ್ತೆ ಎಲ್ಲವೂ ಒಟ್ಟಾಗಿ ಬದುಕೋದಕ್ಕೆ ಇಚ್ಛೆ ಪಡುತ್ತೆ ಇದರಿಂದ ನಮಗೇನು ತಿಳಿಯುತ್ತೆ ಮಕ್ಕಳೇ ಹಾಂ ಮನುಷ್ಯನಷ್ಟೇ ಅಲ್ಲ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಬದುಕೋದಕ್ಕೆ ಇಷ್ಟಪಡತ್ವೆ ಒನ್ ಟ್ವೆಂಟಿಯಾಗಿ ಬದುಕೋದು ಪ್ರಾಣಿಗಳಿಗೂ ಕೂಡ ಇಷ್ಟವಿಲ್ಲ ಈ ಒಂದು ವಿಷಯ ನಮಗೆ ಈ ಎಲ್ಲ ವೀಡಿಯೋಗಳನ್ನು ನೋಡಿದ್ರಿಂದ ಅರ್ಥ ಆಯ್ತಲ್ವಾ ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ ಜೇನು ನೊಣಗಳು ಹೂವಿನಲ್ಲಿರ್ತಕ್ಕಂತಹ ಮಕರಂದವನ್ನು ಹೀರೋದಕ್ಕೆ ಬಂದು ಗಿಡಕ್ಕೆ ಮುತ್ತಿಗೆ ಹಾಕಿವೆ ಎಲ್ಲ ಪ್ರಾಣಿಗಳ ಹಾಗೆ ಮನುಷ್ಯನ ಹಾಗೆ ಈ ಒಂದು ಜೇನು ನೊಣಗಳು ಅದರಲ್ಲೂ ಜೇನು ನೊಣಗಳು ಒಟ್ಟಿಗೆ ಬಾಳೋದಕ್ಕೆ ಇಷ್ಟಪಡುತ್ತವೆ ಸಹಸ್ರಾರು ಸಂಖ್ಯೆಯಲ್ಲಿ ಒಟ್ಟಿಗೆ ಇರುತ್ವೆ ಇವತ್ತಿನ ದಿನದಲ್ಲಿ ಈ ಜೇನು ನೊಣಗಳ ಕಾರ್ಯವೈಖರಿ ಏನು ಅನ್ನೋದನ್ನು ತಿಳ್ಕೊಳ್ಳೋಣವಾ ಮಕ್ಕಳೇ ಜೇನಿನ ಕುಟುಂಬ ಜೇನಿಗೂ ನಮ್ಮ ಹಾಗೆ ಒಂದು ಕುಟುಂಬ ಇದೆ ಆ ಕುಟುಂಬದಲ್ಲಿ ಯಾರ್ಯಾರು ಇರ್ತಾರೆ ಅಂತ ಒಂದು ಸರಿ ನೋಡೋಣವಾ ಇದರಲ್ಲಿ ಸಾವಿರಾರು ಜೇನುಗಳಿರುತ್ತವೆ ಮಕ್ಕಳೇ ನಮ್ಮಲ್ಲಿ ಮನುಷ್ಯರಲ್ಲಿ ಕುಟುಂಬದಲ್ಲಿ ಇಬ್ಬರು ಇರಬಹುದು ನಾಲ್ಕು ಜನ ಇರಬಹುದು ಎಂಟು ಜನ ಇರ್ಬೋದು ಅತೀ ದೊಡ್ಡ ಕುಟುಂಬ ಅಂದರೆ ಹತ್ತು ಹದಿನೈದು ಜನ ಕೂಡ ಇರಬಹುದು ಆದರೆ ಜೇನಿನಲ್ಲಿ ಹಾಗಲ್ಲ ಒಂದು ಎರಡು ಇವು ಇರೋದೇ ಇಲ್ಲ ಇವು ಜೀವಿಗಳು ಒಟ್ಟಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಒಟ್ಟಿಗೆ ಬಾಳುತ್ತವೆ ಇದರಲ್ಲಿ ರಾಣಿ ಜೇನೊಂದಿರುತ್ತೆ ಮತ್ತು ಕೆಲಸಗಾರ ಜೇನುಗಳಿರುತ್ತೆ ಅಷ್ಟೇ ಅಲ್ಲ ಸಂಚಾರಿ ಜೇನು ಕೂಡ ಇರುತ್ತೆ ನೋಡಿ ಮಕ್ಕಳೇ ಜೇನುಗೂಡು ಎಷ್ಟು ಅದ್ಭುತವಾಗಿದೆಯಲ್ಲ ಅದರಲ್ಲಿ ಇರ್ತಕ್ಕಂತಹ ಜೇನು ಯಾವ ರೀತಿ ಹೊಳಿತಾ ಇದೆ ನೋಡಿ ಎಷ್ಟೊಂದು ಸಹಸ್ರ ಸಂಖ್ಯೆಯಲ್ಲಿ ಜೇನುಗಳು ಇವೆ ಅಲ್ವಾ ಇದನ್ನು ನೋಡಿದಾಗ ನಮಗೆ ತಿಳಿಯುತ್ತಲ್ವಾ ಜೇನುಗಳು ಸಂಘಜೀವಿಗಳು ಅಂತ ಹಾಂ ಮಕ್ಕಳೇ ಜೇನು ಸಂಘಜೀವಿ ಈ ಜೇನಿನ ಕೆಲಸ ಏನು ಇಷ್ಟೆಲ್ಲ ಒಟ್ಟಿಗೆ ಸೇರಿಕೊಂಡು ಇವು ಏನು ಮಾಡತ್ವೆ ಅಲ್ವಾ ತಿಳ್ಕೋಬೇಕಲ್ವಾ ಮಕ್ಕಳೇ ಇವು ಏನು ಮಾಡುತ್ತೆ ಅಂತಂದರೆ ತನಗಾಗಿ ಗೂಡನ್ನು ಕಟ್ಟಿಕೊಳ್ಳುತ್ತೆ ಆಹಾರವನ್ನು ಸಂಗ್ರಹಿಸುತ್ತೆ ರಾಣಿ ಜನನ್ನ ನೋಡಿಕೊಳ್ಳುತ್ತೆ ಮತ್ತೆ ಇದಿಷ್ಟು ಕೆಲಸಗಾರ ಜನಗಳು ಮಾಡುತ್ತವೆ ಸಂಚಾರಿ ಜನಗಳಿವೆಯಲ್ಲ ಇವು ಹೊರಗಡೆ ಸಂಚರಿಸುತ್ತಾ ಮಕರಂದವನ್ನು ಸಂಗ್ರಹಿಸುತ್ತೆ ಆಹಾರವನ್ನು ಸಂಗ್ರಹಿಸುತ್ತೆ ಹಾಗಾದರೆ ರಾಣಿ ಜನಗೇನು ಕೆಲಸ ಅಂತ ಕೇಳ್ತಾ ಇದ್ದೀರಾ ರಾಣಿ ಜೇನಿಗೆ ಮೊಟ್ಟೆ ಇಡೋದಷ್ಟೇ ಕೆಲಸ ದಿನವೊಂದಕ್ಕೆ ಖಂಡಿತ ನೀವು ಊಹೆ ಮಾಡಿರಲ್ಲ ಮಕ್ಕಳೇ ಸಾವಿರದ ಐನೂರರಿಂದ ಸಾವಿರದ ಆರುನೂರರವರೆಗೆ ಮೊಟ್ಟೆಗಳನ್ನು ರಾಣಿ ಜೇನು ಇಡುತ್ತೆ ಹಾಂ ಅಂಥ ಜೇನು ಹೇಗಿದೆ ಕೆಲಸಗಾರ ಜೇನು ಹೇಗಿದೆ ಮತ್ತು ಸಂಚಾರಿ ಜೇನು ಹೇಗಿದೆ ಇವುಗಳಿಗೇನಾದರೂ ವ್ಯತ್ಯಾಸ ಇದೆಯಾ ತಿಳ್ಕೋಬೇಕು ಅಂತ ಕುತೂಹಲ ಇದೆಯಲ್ವಾ ಮಕ್ಕಳೇ ತಿಳ್ಕೊಳ್ಳೋಣ ನೋಡಿ ಮಕ್ಕಳೇ ಇಲ್ಲಿ ಸಂಚಾರಿ ಜೇನಿದೆ ಸಂಚಾರಿ ಜೇನು ಎಷ್ಟೊಂದು ದೃಢಕಾಯವಾಗಿದೆ ಅಲ್ವಾ ಉಳಿದ ಎರಡು ಜೇನುಗಳಿಗಿಂತ ಸಂಚಾರಿ ಜೇನು ದಷ್ಟುಪುಷ್ಟವಾಗಿದೆ ದಪ್ಪದಾಗಿದೆ ಅದಕ್ಕೆ ದೊಡ್ಡದಾದ ಕಣ್ಣುಗಳಿದೆ ಈ ಜೇನಿನ ಕೆಲಸ ಹೂವಿಂದ ಹೂವಿಗೆ ಹಾರುತ್ತಾ ಮಕರಂದವನ್ನು ಹೀರಿ ಅದನ್ನು ತಗೊಂಬಂದು ಉಳಿದ ಎಲ್ಲ ಜೇನುಗಳಿಗೆ ಆಹಾರವಾಗಿ ಸಂಗ್ರಹಿಸೋದು ಸಂಚಾರಿ ಜೇನಿನ ಕೆಲಸ ಇನ್ನು ಕೆಲಸಗಾರ ಜೇನು ಗೂಡು ಕಟ್ಟೋದು ಗೂಡನ್ನು ಸ್ವಚ್ಛವಾಗಿಡುವುದು ರಾಣಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳೋದು ಕೆಲಸಗಾರ ಜೇನಿನ ಕೆಲಸ ಆಗಿರುತ್ತೆ ರಾಣಿ ಜೇನು ಎಷ್ಟೊಂದು ಸುಂದರವಾಗಿದೆಯಲ್ಲ ಮಕ್ಕಳೇ ಅದ್ಭುತ ಏನು ಅಂತಂದರೆ ಇಡೀ ಗೂಡಿಗೆ ರಾಣಿ ಜೇನು ಅಂತಕ್ಕಂಥದ್ದು ಒಂದು ಮಾತ್ರ ಇರೋದಕ್ಕೆ ಸಾಧ್ಯ ಇಡೀ ಗೂಡಿನಲ್ಲಿ ರಾಣಿ ಜೇನು ಒಂದು ಮಾತ್ರ ಇರುತ್ತೆ ಉಳಿದೆಲ್ಲ ಸಂಚಾರಿ ಜೇನುಗಳು ಮತ್ತು ಕೆಲಸಗಾರ ಜೇನುಗಳು ಆಗಿರುತ್ತವೆ ಜೇನುಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಲ್ವ ಮಕ್ಕಳೇ ಹಾಗಾದರೆ ಈ ಜೇನು ಎಲ್ಲಿ ಗೂಡು ಕಟ್ಟುತ್ತೆ ತಿಳ್ಕೊಬೇಕಲ್ವ ಮಕ್ಕಳೇ ಹಾಂ ತಿಳ್ಕೊಳ್ಳೋಣ ಜೇನುಗಳು ಮರದ ಕೊಂಬೆ ಮರದ ಪೊಟರೆಗಳು ದೊಡ್ಡ ದೊಡ್ಡ ಕಟ್ಟಡಗಳ ತಾರಸಿಗಳು ಮುಂತಾದ ಕಡೆ ಜೇನು ಕಟ್ಟತ್ವೆ ಜೇನು ಸಂಗ್ರಹಿಸೋದಕ್ಕೆ ಮೂಲ ಮಕರಂದ ಅದು ಎಲ್ಲಿ ಸಿಗುತ್ತೋ ಅಲ್ಲಿ ಹೆಚ್ಚಾಗಿ ಜೇನನ್ನು ಕಟ್ಟುತ್ತೆ ನೋಡಿ ಮಕ್ಕಳೇ ಎಷ್ಟೊಂದು ಜೇನುಗೂಡುಗಳು ಒಂದೇ ಮರದಲ್ಲಿ ಎಷ್ಟೊಂದು ಗೂಡುಗಳನ್ನು ಕಟ್ಟಿವೆ ಅದ್ಭುತ ಅಲ್ವಾ ಕೀಟಲೋಕದಲ್ಲಿ ಇದರ ಜೇನಿನ ಗೂಡುಗಳು ಒಂದು ಅದ್ಭುತ ಮಕ್ಕಳೇ ತಾನಷ್ಟೇ ಆಹಾರವನ್ನು ಒದಗಿಸಿಕೊಳ್ಳೋದಲ್ಲದೆ ಮನುಷ್ಯನಿಗೂ ಇದು ಆಹಾರವನ್ನು ಒದಗಿಸುತ್ತೆ ನೋಡಿ ಮಕ್ಕಳೇ ಮರದ ಪೊಟ್ರೆಯಲ್ಲಿ ಯಾವ ರೀತಿ ಜೇನು ಕಟ್ಟಿದೆ ಜೇನು ಇಂಥ ಕಡೆ ಕಟ್ಟಿದೆ ಅನ್ನೋದು ನಮಗೆ ಗೊತ್ತಾಗೋದು ಹೀಗೇನೆ ಗೂಡಿಗೆ ಹೋಗ್ತಾ ಇರುತ್ತವೆ ಗೂಡಿಂದ ಬರ್ತಾ ಇರುತ್ತವೆ ಇದನ್ನು ನೋಡಿದಾಗ ಇಲ್ಲಿ ಜೇನು ಕಟ್ಟಿದೆ ಅನ್ನೋದು ನಮಗೆ ತಿಳಿಯುತ್ತೆ ನೋಡಿ ಮಕ್ಕಳೇ ಎಂತಹ ದೊಡ್ಡ ಗೂಡು ಜೇನುಗೂಡು ಗೂಡು ನಮಗೆ ಕಾಣದೇ ಅಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ನೊಣಗಳು ಮುತ್ತಿಕೊಂಡಿವೆ ಹೌದಲ್ವಾ ಇವು ಸಹ ಸಂಗ್ರಹಿಸ್ತಕ್ಕಂತಹ ಜೇನನ್ನೇ ನಾವು ಅತಿ ಮಧುರವಾಗಿ ಬಾಯಿಗೆ ಹಿತವಾಗಿ ಚಪ್ಪರಿಸ್ಕೊಂಡು ತಿಂತಕ್ಕಂಥದ್ದು ಜೇನು ನೊಣ ಆಹಾರವನ್ನು ಸಂಗ್ರಹಿಸ್ತಕ್ಕಂತಹ ನೊಣ ಯಾವುದು ಹಾಂ ಸಂಚಾರಿ ಜೇನು ನೆನಪಿದೆ ಮಕ್ಕಳೇ ನಿಮಗೆ ಗುಡ್ ನೋಡಿ ಎಷ್ಟು ಚೆನ್ನಾಗಿ ಜೇನನ್ನು ಸಂಗ್ರಹಿಸ್ತಾ ಇದೆ ಸಂಚಾರಿ ಜೇನು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅದರ ಕಣ್ಣುಗಳು ನೋಡಿ ಎಷ್ಟು ದೊಡ್ಡದಾಗಿದೆ ಕಡ್ಡಿ ಆಕಾರದಲ್ಲಿ ಒಂದು ಬಾಯಿಯ ಸಮೀಪ ಒಂದು ಕೊಳವೆ ಇರುತ್ತೆ ಆ ಕೊಳವೆಯಿಂದ ಜೇನನ್ನು ಹೀರ್ಕೊಳ್ಳುತ್ತೆ ಶೇಕಡ ಎಪ್ಪತ್ತರಷ್ಟು ಹೂಗಳಿಗೆ ಜೇನು ನೊಣಗಳು ಪರಾಗಸ್ಪರ್ಶವನ್ನು ಮಾಡುತ್ತೆ ಈ ಪರಾಗಸ್ಪರ್ಶವನ್ನು ಮಾಡೋದರಿಂದ ಅತಿ ಹೆಚ್ಚು ಹೆಚ್ಚು ಹೂಗಳು ಬಿಡುತ್ತವೆ ಈ ಹೆಚ್ಚಾದ ಹೂಗಳಿಂದ ಮಕರಂದವನ್ನು ಸಂಗ್ರಹಿಸಿ ಜೇನನ್ನು ಶೇಖರಿಸುತ್ತೆ ಒಂದೊಮ್ಮೆ ಯೋಚನೆ ಮಾಡಿ ಮಕ್ಕಳೇ ಈ ಜೇನು ನೊಣಗಳೇ ಇಲ್ಲದೆ ಹೋದರೆ ಏನಾಗಬಹುದು ಮುಂದೆ ಒಂದು ದಿವಸ ಮಾನವ ಆಹಾರದ ಅಭಾವವನ್ನು ಎದುರಿಸಬೇಕಾಗುತ್ತೆ ಈ ಜೇನು ನೊಣಗಳು ಪರಾಗ ಮಾಡುವುದರ ಮೂಲಕ ಬೆಳೆ ಹೆಚ್ಚಾಗುವಂತೆ ಮಾಡುತ್ತವೆ ಹಾಗಾದರೆ ಈ ಜೇನಿನಲ್ಲಿ ಎಷ್ಟು ವಿಧ ಒಂದೇ ಥರ ಇದೆಯಾ ಜೇನು ಗೂಡು ಒಂದೇ ಥರ ಕಟ್ಟುತ್ತಾ ವಿವಿಧ ವಿಧವಾಗಿ ಕಟ್ಟುತ್ತಾ ಎಷ್ಟು ಥರ ಇದೆ ಅಂತ ನೋಡೋಣ ನಾವು ಹೆಜ್ಜೇನು ಇದನ್ನು ನಾವು ಬೆಟ್ಟ ಗುಡ್ಡಗಳ ಅಡಿಯಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ನಾವು ಇದನ್ನು ನೋಡ್ತೀವಿ ಇದು ಕಚ್ಚಿದರೆ ಬಹಳ ಅಪಾಯ ಕೆಲವೊಮ್ಮೆ ಜೇನು ನೊಣಗಳು ಮುತ್ತುಕೊಂಡು ಜೇನು ನೊಣಗಳು ಕಚ್ಚಿದ್ದರಿಂದ ಸಾವಾಯಿತು ಅಂತಕ್ಕಂಥ ಸುದ್ದಿಗಳನ್ನು ಕೂಡ ನಾವು ಕೇಳಿದ್ದೀವಿ ಹೆಜ್ಜೇನು ಅಪಾಯಕಾರಿ ಜೇನಿನ ಬಣಿ ಯಾವ ಕಾರಣಕ್ಕೂ ಹೋಗಬೇಡಿ ಮಕ್ಕಳೇ ನಾವು ಮಧುಗಿರಿ ಅಂತ ಒಂದು ಬೆಟ್ಟವನ್ನು ಕೇಳಿದ್ದೀವಿ ಅದಕ್ಕೆ ಹೆಸರು ಬಂದಿರೋದೇ ಅಲ್ಲಿ ಜೇನು ತುಂಬ ಗೂಡುಗಳನ್ನು ಕಟ್ಟೋದ್ರಿಂದ ಮಧು ಅಂದರೆ ಜೇನು ಕೋಲ್ ಜೇನು ಇದೂ ಕೂಡ ದೊಡ್ಡ ದೊಡ್ಡ ರೀತಿಯಲ್ಲಿ ಗೂಡುಗಳನ್ನು ಕಟ್ತಕ್ಕಂಥ ಜೇನು ತೊಡವೆ ಜೇನು ಮಾಜಂಟೆ ಜೇನು ಮೆಲ್ಲಿಫೆರಾ ಜೇನು ಈ ಮೂರು ಜಾತಿಯ ಜೇನು ನೊಣಗಳನ್ನು ಮನೆಗಳಲ್ಲಿ ತೋಟಗಳಲ್ಲಿ ಸಾಕ್ತಾರೆ ಮಕ್ಕಳೇ ಇದು ಹೆಜ್ಜೇನು ಮತ್ತು ಕೋಲ್ಜೇನಿಗೆ ಹೋಲಿಸಿದಾಗ ಅಷ್ಟೊಂದು ಅಪಾಯಕಾರಿ ಅಲ್ಲದ ಜೇನು ಈ ಮೂರು ಈ ಜೇನಿನ ಆಹಾರ ಏನು ಪ್ರತಿಯೊಂದು ಜೀವಿಗೂ ಆಹಾರ ಬೇಕೇ ಬೇಕಲ್ವಾ ಹಾಗಾದರೆ ಜೇನಿಗೆ ಏನು ಆಹಾರ ಸಂಚಾರಿ ಜೇನುಗಳು ಹೂವಿಂದ ಹೂವಿಗೆ ಹಾರಿ ಮಕರಂದವನ್ನ ಸಂಗ್ರಹಿಸಿ ಗೂಡಿನಲ್ಲಿಟ್ಟು ಉಳಿದ ಎಲ್ಲ ಜೇನುಗಳಿಗೂ ಆಹಾರವನ್ನು ಒದಗಿಸುತ್ತೆ ನಾವು ಏನು ಜೇನನ್ನು ಗೂಡಿನಿಂದ ಸಂಗ್ರಹಿಸ್ತೀವೋ ಆ ಜೇನೇ ಜೇನು ನೊಣಗಳ ಆಹಾರ ಇದೊಂದು ಅಂಟು ದ್ರವ ದ್ರವದ ರೂಪದಲ್ಲಿ ಇರುತ್ತೆ ನೋಡಿ ಮಕ್ಕಳೇ ಇಲ್ಲೊಂದು ಚಿತ್ರವನ್ನು ನೋಡ್ತಾ ಇದ್ದೀರಾ ಜೇನು ಯಾವ ರೀತಿ ಹೂವಿನಿಂದ ಮಕರಂದವನ್ನು ಸಂಗ್ರಹಿಸುತ್ತೆ ಅನ್ನೋದನ್ನು ಇಲ್ಲಿ ನೋಡಿ ಆಹಾ ಎಷ್ಟು ಚೆನ್ನಾಗಿ ಮಕರಂದವನ್ನು ಹೀರ್ತಾ ಇದೆ ನೋಡ್ತಾ ಇದ್ದೀರಲ್ಲ ಮಕ್ಕಳೇ ಹಾಗೆ ಗಮನಿಸಿ ಎಷ್ಟು ಚೆನ್ನಾಗಿ ಜೇನನ್ನು ಇದೆಯಲ್ವಾ ಮಕ್ಕಳೇ ಹೂವುಗಳೇ ಜೇನಿಗೆ ಆಹಾರದ ಮೂಲ ಜೇನುತುಪ್ಪ ಅಂದರೆ ಏನು ನಾವೆಲ್ಲ ತಿಂದಿದ್ದೀವಲ್ಲ ರುಚಿ ಹೇಗಿರುತ್ತೆ ಮಕ್ಕಳೇ ಹಾಂ ಸಿಹಿಯಾಗಿರುತ್ತೆ ಜೇನು ಅತ್ಯಂತ ಮಧುರ ಈ ಜೇನುತುಪ್ಪ ನಮಗೆ ಜೇನು ಗೂಡಿನಿಂದ ಸಿಗುತ್ತೆ ಸಂಚಾರಿ ಜೇನು ಸಂಗ್ರಹಿಸ್ತಕ್ಕಂತಹ ಮಕರಂದ ಜೇನು ತುಪ್ಪವಾಗಿ ಮಾರ್ಪಡುತ್ತೆ ಇದೇ ಗೂಡಿನಲ್ಲಿ ಇರ್ತಕ್ಕಂಥದ್ದು ಇದನ್ನು ಜೇನನ್ನು ಜೇನು ಹುಳುಗಳನ್ನು ಓಡಿಸಿ ಅದರಲ್ಲಿರ್ತಕ್ಕಂತಹ ತುಪ್ಪವನ್ನು ಸಂಗ್ರಹಿಸಿ ಮಾನವರು ಉಪಯೋಗಿಸ್ಕೊಳ್ತಾರೆ ಆದರೆ ಮಕ್ಕಳೇ ಒಂದು ವಿಷಯ ಹುಷಾರಾಗಿರಬೇಕು ನಾವು ಉಪಯೋಗಿಸೋ ಜೇನೆಲ್ಲೂ ಶುದ್ಧವಾದ ಜೇನೇ ಆಗಿರೋಲ್ಲ ಮಾರಾಟಗಾರರು ನಮಗ ಒಂದೊಂದು ಸರಿ ಮೋಸ ಮಾಡ್ತಕ್ಕಂಥ ಪ್ರಸಂಗಗಳು ಇದ್ದೇ ಇರುತ್ತವೆ ಹೇಗೆ ಅಂತಂದರೆ ಜೇನಿಗೆ ಸಕ್ಕರೆ ಅಥವಾ ಬೆಲ್ಲವನ್ನು ಬೆರೆಸಿ ಜೇನುತುಪ್ಪ ಹೇಳಿ ಮಾರಾಟ ಮಾಡ್ತಾರೆ ಜೇನುತುಪ್ಪದಲ್ಲಿರ್ತಕ್ಕಂಥ ಔಷಧೀಯ ಗುಣಗಳು ಜೇನುತುಪ್ಪ ಬಹಳ ಔಷಧಗಳನ್ನು ಹೊಂದಿರತಕ್ಕಂತಹ ಆಗರ ಆಗರ ಅಂದರೆ ಸಂಗ್ರಹ ಅದರಲ್ಲಿ ಇಂತಹ ಕಾಯಿಲೆಗೆ ಔಷಧಿ ಇಲ್ಲ ಅಂತೇನೂ ಇಲ್ಲ ಮಕ್ಕಳೇ ಎಲ್ಲ ಕಾಯಿಲೆಗಳಿಗೂ ಔಷಧೀಯ ಗುಣಗಳು ಜೇನು ತುಪ್ಪದಲ್ಲಿ ಇವೆ ಜೇನು ನಂಜು ನಿರೋಧಕ ಗುಣವನ್ನು ಹೊಂದಿದೆ ನಂಜು ಅಂದರೆ ಏನು ವಿಷ ದೇಹದಲ್ಲಿ ಸೇರಿರ್ತಕ್ಕಂತಹ ವಿಷವನ್ನು ಹೊರಗೆ ಹಾಕ್ತಕ್ಕಂತಹ ಗುಣವನ್ನು ಜೇನು ಹೊಂದಿದೆ ಮತ್ತು ಜೇನಿನ ಸೇವನೆಯಿಂದ ಕೆಂಪು ರಕ್ತ ಕಣಗಳ ವರ್ಧನೆ ಆಗತ್ತೆ ಮತ್ತು ಜೇನು ಬ್ಯಾಕ್ಟೀರಿಯಾಗಳಿಗೆ ವಿರೋಧಿ ಆಂಟಿ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ ಹೌದಲ್ಲ ಸುಟ್ಟ ಗಾಯಗಳಿಗೆ ಜೇನುತುಪ್ಪವನ್ನು ಹಚ್ಚುವುದರಿಂದ ಉರಿ ಮತ್ತು ಊತ ಕಡಿಮೆ ಆಗುತ್ತೆ ಬೊಬ್ಬೆಗಳಾಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಇಂತಹ ಜೇನನ್ನು ಕೆಲವೊಂದು ಸಾಮಾನ್ಯವಾಗಿ ಕಾಡುಗಳಲ್ಲಿ ಬೆಟ್ಟಗುಡ್ಡಗಳಲ್ಲಿ ಸ್ವಾಭಾವಿಕವಾಗಿ ಎಲ್ಲಿ ಹೂವಿನ ಒಂದು ಮಕರಂದ ಹೆಚ್ಚಾಗಿ ಸಿಗುತ್ತೋ ಅಂತಹ ಪ್ರದೇಶಗಳಲ್ಲಿ ಜೇನು ಸ್ವಾಭಾವಿಕವಾಗಿ ತಾನೇ ಗೂಡು ಕಟ್ತಾ ಇರುತ್ತೆ ತಾನೇ ಗೂಡು ಕಟ್ಟುವುದು ಅಲ್ಲದೆ ಕೃತಕವಾಗಿ ಮನುಷ್ಯ ತನ್ನ ಮನೆಗಳಲ್ಲಿ ಮತ್ತು ತೋಟಗಳಲ್ಲಿ ಕೆಲವೊಮ್ಮೆ ಆ ಗೂಡುಗಳನ್ನು ಕಟ್ಟುವ ಹಾಗೆ ಪ್ರೇರೇಪಿಸಿ ಜೇನು ಹುಳುಗಳನ್ನು ಸಾಕ್ತಾರೆ ಈ ರೀತಿ ಜೇನು ಹುಳುಗಳನ್ನು ಸಾಕೋದಕ್ಕೆ ಜೇನು ಸಾಕಾಣಿಕೆ ಅಂತ ನಾವು ಕರಿತೀವಿ ನೋಡಿ ಮಕ್ಕಳೇ ಇದೊಂದು ಜೇನು ಪೆಟ್ಟಿಗೆ ಈ ಜೇನು ಪೆಟ್ಟಿಗೆಯಲ್ಲಿ ಜೇನು ಈಗಾಗಲೇ ಗೂಡು ಕಟ್ಟಿದೆ ಇದರಲ್ಲಿ ಈ ಹುಳುಗಳನ್ನು ಯಾವ ರೀತಿ ಓಡಿಸಿ ಜೇನನ್ನು ಸಂಗ್ರಹಿಸ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ ಮಕ್ಕಳೇ ಒಂದು ಹುಷಾರು ಜೇನನ್ನು ಯಾವಾಗಲೂ ಸಂಗ್ರಹಿಸುವಾಗ ಮುಖದಿಂದ ಕಾಲಿನವರೆಗೆ ಸಂಪೂರ್ಣವಾಗಿ ಕವಚವನ್ನು ಹಾಕ್ಕೊಂಡಿರಬೇಕು ಚರ್ಮದ ಭಾಗ ಎಲ್ಲೇ ಕಾಣಿಸಿದ್ರೂ ಜೇನು ಕಚ್ಚಿ ನಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಹಾಗಾಗಿ ನೋಡಿ ಈ ವ್ಯಕ್ತಿ ಸಂಪೂರ್ಣವಾಗಿ ಗೌನನ್ನು ಹಾಕ್ಕೊಂಡು ದೇಹವನ್ನು ಮುಚ್ಚಿಕೊಂಡಿದ್ದಾರೆ ಆ ವ್ಯಕ್ತಿ ಬಿಸಿ ಹಬೆಯನ್ನು ಹಾಯಿಸಿ ಜೇನು ಹುಳುಗಳನ್ನು ಓಡಿಸಿ ಜೇನನ್ನು ಸಂಗ್ರಹಿಸ್ತಾ ಇದ್ದಾರೆ ಇನ್ನೊಂದು ಜೇನು ಪಟ್ಟಿಗೆ ನೋಡಿ ಮಕ್ಕಳೇ ಇದರಲ್ಲಿ ಆ ಪಟ್ಟಿ ಪಟ್ಟಿಯಾಗಿ ಕಾಣ್ತಕ್ಕಂಥದ್ದೆಲ್ಲ ಒಂದೊಂದು ಮರದ ತುಂಡುಗಳು ಪ್ರತಿ ತುಂಡಿನಲ್ಲಿ ಇಷ್ಟು ಪ್ರಮಾಣದಲ್ಲಿ ಜೇನು ಕಟ್ಟಿರುತ್ತೆ ನೋಡಿ ಮಕ್ಕಳೇ ಯಾವ ರೀತಿ ಜೋತಾಡ್ತಾ ಇದೆ ಜೇನು ಹುಳುಗಳು ಹಬ್ಬ ಬಹುಶಃ ಇದರಷ್ಟು ಸಂಘಜೀವಿ ಇನ್ನೊಂದು ಇರಲಿಕ್ಕಿಲ್ಲ ನೋಡಿ ಮಕ್ಕಳೇ ಹೇಗಿದೆ ಈ ರೀತಿ ಪ್ರತಿ ಹಲಿಗೆಯ ಮೇಲೆ ಜೇನು ಗೂಡನ್ನು ಕಟ್ಟಿರುತ್ತೆ ಹಬೆಯನ್ನು ಹಾಯಿಸುವುದರ ಮೂಲಕ ಜೇನು ಹುಳುಗಳನ್ನು ಓಡಿಸಿ ಜೇನನ್ನು ಸಂಗ್ರಹಿಸ್ತಾರೆ ಮಕ್ಕಳೇ ನಿಮಗೂ ಪಾಪ ಅನ್ನಿಸ್ತಾ ಇದೆ ಅಲ್ವಾ ಜೇನು ತನಗೋಸ್ಕರ ಸಂಗ್ರಹಿಸ್ಕೊಂಡಿರ್ತಕ್ಕಂತಹ ಜೇನು ಮನುಷ್ಯ ತಾನು ಕಿತ್ಕೊಳ್ತಾ ಇದ್ದಾನೆ ಅನ್ಯಾಯ ಇದು ಅಂತ ಅನ್ನಿಸ್ತಾ ಇದೆಯಲ್ವಾ ಹೌದು ಮಕ್ಕಳೇ ಯಾವಾಗಲೂ ಅಷ್ಟೇ ಜೇನು ಕೀಳುವಾಗ ಜೇನಿಗೂ ಒಂದಷ್ಟು ಭಾಗವನ್ನು ಬಿಟ್ಟು ಸ್ವಲ್ಪ ಮಾತ್ರವನ್ನು ತಗೊಳ್ತಾ ಇದ್ದಾಗ ಮನುಷ್ಯನಿಗೂ ಜೇನು ತುಪ್ಪ ಸಿಗುತ್ತೆ ಅವುಗಳ ಒಂದು ಸಂತತಿಯು ಬೆಳೆಯುತ್ತೆ ಈ ರೀತಿ ಅವುಗಳನ್ನು ಓಡಿಸಿದಾಗ ಅದಕ್ಕೆ ಆಶ್ರಯವಿಲ್ಲದೆ ಆಹಾರವಿಲ್ಲದೆ ಅಷ್ಟೂ ಹುಳುಗಳು ಸಾಯ್ತಕ್ಕಂತಹ ಪ್ರಸಂಗ ಇರುತ್ತೆ ಇದನ್ನು ತಪ್ಪಿಸಬೇಕು ಅಂತಂದರೆ ಜೇನನ್ನು ಕೀಳುವಾಗ ಸ್ವಲ್ಪ ಮಟ್ಟಿನ ಜೇನನ್ನು ಮಾತ್ರ ಕಿತ್ತು ಉಳಿದದ್ದನ್ನು ಅದಕ್ಕೆ ಆಹಾರವಾಗಿ ಬಿಡುವುದು ಉತ್ತಮ ಹೌದಲ್ವ ಮಕ್ಕಳೇ ಇಲ್ಲೊಂದು ಚಟುವಟಿಕೆ ಇದೆ ನೋಡಿ ಮಕ್ಕಳೇ ಈ ಚಿತ್ರದ ಸಹಾಯದಿಂದ ಜೇನಿನ ಉತ್ಪನ್ನಗಳನ್ನು ಪಟ್ಟಿ ಮಾಡಿ ಇಲ್ಲಿ ಒಂದು ಚಿತ್ರವನ್ನು ಕೊಡಲಾಗಿದೆ ಆ ಚಿತ್ರದ ಸುತ್ತಲೂ ಜೇನಿನಿಂದ ಏನನ್ನು ತಯಾರು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೊಡಲಾಗಿದೆ ಇದನ್ನೆಲ್ಲ ಗಮನಿಸಿ ನೀವು ಪಟ್ಟಿಯನ್ನು ಮಾಡ್ಕೋಬೇಕು ಬೇಗ ಬೇಗ ಪೆನ್ಸಿಲು ಪುಸ್ತಕ ಎತ್ಕೊಳ್ಳಿ ಬೇಗ ಬೇಗ ಪಟ್ಟಿ ಪಟ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಮಾಡ್ತಾ ಇದ್ದೀರಲ್ಲ ಮಕ್ಕಳೇ ಚಿತ್ರವನ್ನು ನೋಡಿ ಚಿತ್ರದ ಸಹಾಯದಿಂದ ಪಟ್ಟಿಯನ್ನು ಮುಂದುವರಿಸಿ ಆಯ್ತಲ್ವಾ ಮಕ್ಕಳೇ ಒಂದು ಸರಿ ಪಟ್ಟಿಯನ್ನು ನೋಡೋಣವಾ ಯಾವ ಯಾವ ಉತ್ಪನ್ನಗಳಿವೆ ಜೇನ್ನಿಂದ ಅಂತ ಹಾಂ ಜೇನಿನ ಉತ್ಪನ್ನಗಳು ಜೇನುತುಪ್ಪ ಮೇಣದ ಬತ್ತಿ ನಾವೆಲ್ಲ ಬಳಸ್ತೀವಲ್ವಾ ಮುಲಾಮು ಇಂಕ್ ಬಣ್ಣ ಪೌಡರ್ ಇನ್ನೂ ಅನೇಕ ವಸ್ತುಗಳನ್ನು ಜೇನಿನಿಂದ ಉತ್ಪನ್ನ ಮಾಡ್ತಾರೆ ಇನ್ನು ಜೇನುತುಪ್ಪವನ್ನು ಯಾವುದಕ್ಕೆ ಬಳಸ್ತಾರೆ ಅನ್ನೋದನ್ನು ನೋಡೋಣ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಜೇನನ್ನು ಹೆಚ್ಚಾಗಿ ಬಳಸ್ತಾರೆ ಯಾವುದೇ ಚೂರ್ಣಗಳನ್ನು ಕೊಡಲಿ ಅವರು ಇದನ್ನು ಒಂದು ಸ್ಪೂನ್ ಜೇನುತುಪ್ಪದಲ್ಲಿ ಚೆನ್ನಾಗಿ ಬೆರೆಸಿ ಕುಡಿಯಿರಿ ತಿನ್ನಿರಿ ಅಂತ ಹೇಳ್ತಾರೆ ಹೌದಲ್ವ ಮಕ್ಕಳೇ ಆಯುರ್ವೇದ ಪದ್ಧತಿಯಲ್ಲಿ ಔಷಧಿಯನ್ನು ತಗೊಂಡಿದ್ರೆ ನಿಮಗೂ ಇದು ಗೊತ್ತಿರುತ್ತೆ ಮತ್ತು ಜೇನನ್ನು ಆಹಾರವಾಗಿ ಬಳಸ್ತಾರೆ ಹಾಲಿಗೆ ಒಂದು ಸ್ಪೂನ್ ಜೇನುತುಪ್ಪವನ್ನು ಹಾಕ್ಕೊಂಡು ಪ್ರತಿದಿನ ಕುಡಿತಕ್ಕಂಥವ್ರು ಇದ್ದಾರೆ ಜೇನಿನ ಕೇಕ್ಗಳನ್ನು ನೀವು ತಿಂದಿದ್ದೀರಾ ಹೌದಲ್ವಾ ಮಕ್ಕಳೇ ಅಲ್ವಾ ಆಹಾರ ತಯಾರಿಕೆಯಲ್ಲಿ ಹೆಚ್ಚಾಗಿ ಜೇನನ್ನು ಬಳಸ್ತಾರೆ ಮತ್ತು ಜೇನು ಔಷಧೀಯ ಗುಣಗಳನ್ನು ಹೊಂದಿದೆ ಜೇನೇ ಸ್ವತಃ ಔಷಧಗಳ ಆಗರ ಅದರಲ್ಲಿಯೇ ಸಾಕಷ್ಟು ಔಷಧಿಗಳು ಇವೆ ಮೇಣದ ಬತ್ತಿಯನ್ನು ತಯಾರು ಮಾಡ್ತಾರೆ ಕರೆಂಟ್ ಹೋಯಿತು ಅಂದರೆ ಮೇಣದ ಬತ್ತಿ ಎಲ್ಲಿಂದ ಹುಡ್ಕಾಡ್ತೀವಲ್ವಾ ಆ ಮೇಣದ ಬತ್ತಿಯನ್ನು ಜೇನಿನ ಮೇಣದಿಂದ ತಯಾರು ಮಾಡ್ತಾರೆ ಇನ್ನೊಂದು ಚಟುವಟಿಕೆ ಮಕ್ಕಳ ಇಲ್ಲಿ ನಿಮಗೆ ಇಲ್ಲಿಯವರೆಗೂ ನೀವು ಪಾಠವನ್ನು ಕೇಳಿದ್ದೀರಾ ಈ ಪಾಠದ ಆಧಾರದಿಂದ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಡಲಾಗಿದೆ ಅದಕ್ಕೆ ನೀವು ಉತ್ತರವನ್ನು ಕೊಡ್ತೀರಾ ಮಕ್ಕಳೇ ನನಗೆ ಗ್ಯಾರಂಟಿ ಇದೆ ಈ ಕೆಳಗಿನ ಹೇಳಿಕೆಗಳು ಸರಿಯೋ ತಪ್ಪೋ ಗುರುತಿಸಿ ಅಂತ ಹೇಳಿದ್ದಾರೆ ಮೊದಲನೇದೇನು ಜೇನುತುಪ್ಪ ಕಹಿಯಾಗಿರುತ್ತದೆ ಹೌದಾ ಮಕ್ಕಳೇ ಜೇನುತುಪ್ಪ ಕಹಿನಾ ಹಾಂ ಇಲ್ಲ ಜೇನುತುಪ್ಪ ಸಿಹಿಯಾಗಿರುತ್ತೆ ಆದ್ದರಿಂದ ಮೊದಲನೇದಕ್ಕೆ ನಾವು ಸರಿ ಗುರುತನ್ನು ಹಾಕಬೇಕೋ ತಪ್ಪು ಗುರುತನ್ನು ಹಾಕಬೇಕೋ ಹಾಂ ಹೌದು ಮಕ್ಕಳೇ ತಪ್ಪು ಗುರುತನ್ನು ಹಾಕಬೇಕು ಎರಡನೇದು ರಾಣಿ ಜೇನು ಗೂಡು ಕಟ್ಟುತ್ತದೆ ಹೌದ ಮಕ್ಕಳೇ ರಾಣಿಜೇನ ಗೂಡು ಕಟ್ಟೋದು ಹಾಂ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಅಲ್ಲ ಅಲ್ಲ ಅಂತ ಇದ್ದೀರಲ್ವ ಹೌದು ನಿಮ್ಮ ಉತ್ತರ ಸರಿಯಾಗಿದೆ ರಾಣಿಜೇನು ಗೂಡು ಕಟ್ಟುವುದಿಲ್ಲ ಹಾಗಾದರೆ ಇಲ್ಲಿ ತಪ್ಪು ಗುರ್ತಿಸೋಣ ಸರಿ ಗುರುತಿಸೋಣ ಹಾಂ ವೆರಿ ಗುಡ್ ಮಕ್ಕಳೇ ತಪ್ಪು ರಾಣಿಜೇನು ಗೂಡು ಕಟ್ಟುವುದಿಲ್ಲ ರಾಣಿ ಜೇನು ಗುಂಪಿನ ನಾಯಕಿಯಾಗಿರುತ್ತದೆ ಹೌದು ಅಲ್ವೋ ಹಾಂ ಹಾಂ ಎಲ್ಲರೂ ಒಟ್ಟಿಗೆ ಹೌದು ಹೌದು ಅಂತ ಇದ್ದೀರಲ್ವಾ ಸರಿ ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆ ರಾಣಿ ಜೇನು ಗುಂಪಿನ ನಾಯಕಿಯಾಗಿರುತ್ತದೆ ಮತ್ತು ಜೇನು ಔಷಧೀಯ ಗುಣಗಳಿಂದ ಕೂಡಿದೆ ಹೌದು ನಿಮ್ಮ ಉತ್ತರ ಸರಿಯಾಗಿದೆ ಸರಿ ಕೆಲವೊಂದು ವಿಸ್ಮಯಗಳನ್ನು ನಾವು ಪ್ರತಿ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗ್ತೀವಲ್ವ ಮಕ್ಕಳೇ ಇವತ್ತು ಜೇನಿನ ಬಗ್ಗೆ ಕೆಲವೊಂದು ವಿಸ್ಮಯಗಳನ್ನು ತಿಳ್ಕೊಳ್ತಾ ಹೋಗೋಣ ಜೇನು ನೊಣವು ತನ್ನ ಸಂಗ್ರಹಣ ಸಂಚಾರದಲ್ಲಿ ಐವತ್ತರಿಂದ ನೂರು ಹೂಗಳಿಗೆ ಭೇಟಿ ಕೊಡುತ್ತೆ ಎಷ್ಟು ಆಶ್ಚರ್ಯ ಅಲ್ವ ಮಕ್ಕಳೇ ಒಂದು ನೊಣ ಐವತ್ತರಿಂದ ನೂರು ಹೂಗಳಿಗೆ ಭೇಟಿಯನ್ನು ನೀಡುತ್ತೆ ಕೀಟಗಳಿಂದ ಉತ್ಪಾದಿತ ಮಾನವರು ತಿನ್ನುವ ಆಹಾರ ಅಂತಂದರೆ ಜೇನುತುಪ್ಪ ಒಂದೇ ಜೇನುಗೂಡು ಪಕ್ಷಿಗೂಡು ಇರುವೆಗೂಡು ಗೆದ್ದಲು ಹುಳುಗಳ ಹುತ್ತ ಜೇಡರ ಬಲೆ ಮುಂತಾದವು ಪ್ರಾಣಿ ಪ್ರಪಂಚದ ಅದ್ಭುತ ನಿರ್ಮಾಣಗಳು ಮನುಷ್ಯನ ಹಾಗೆ ಪ್ರತಿ ಜೀವಿಯು ತನಗೆ ಬೇಕಾದ ವಾಸಸ್ಥಾನವನ್ನು ತಾನೇ ಕಟ್ಕೊಳ್ಳುತ್ತೆ ಹೌದಲ್ವಾ ಮಕ್ಕಳೇ ನೀವು ನೋಡಿದ್ದೀರಾ ಆದರೆ ಗಮನಿಸಕ್ಕೆ ಹೋಗಿಲ್ಲ ಇನ್ಮೇಲೆ ಗಮನಿಸಿ ಮಕ್ಕಳೇ ಯಾವ ರೀತಿ ಗೂಡುಗಳಿರುತ್ತವೆ ಒಂದು ಗೂಡಿನಿಂದ ಇನ್ನೊಂದು ಗೂಡಿಗೆ ವ್ಯತ್ಯಾಸ ಏನು ಇವುಗಳಿಗೆ ಈ ಸಾಮಗ್ರಿಗಳು ಎಲ್ಲಿಂದ ಸಿಗುತ್ತೆ ಇವೆಲ್ಲ ನಾವೂ ತಿಳ್ಕೋಬೇಕಲ್ವ ಮಕ್ಕಳೇ ಖಂಡಿತ ಆದರೆ ಮಾತ್ರ ಒಂದು ಎಚ್ಚರಿಕೆ ಮಕ್ಕಳೇ ಪ್ರಾಣಿ ಪಕ್ಷಿ ಕೀಟಗಳಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಗಮನಿಸಿ ಗಮನಿಸ್ತೀರಲ್ವಾ ಮಕ್ಕಳೇ ಈಗ ಈ ಕೆಲವೊಂದು ಪ್ರಾಣಿ ಪಕ್ಷಿಗಳ ಗೂಡುಗಳನ್ನು ನಾವು ನೋಡೋಣ ಜೇನುಗೂಡು ಈಗಾಗಲೇ ನೀವು ನೋಡಿದ್ದೀರಾ ಎಷ್ಟು ಸುಂದರ ನೋಡಿ ಬಣ್ಣದ ಒಂದು ಸಂಯೋಜನೆ ನೋಡಿ ಅದರಲ್ಲಿ ತುಂಬಿರ್ತಕ್ಕಂತಹ ಮಧು ನೋಡಿ ಹಬ್ಬ ಎಷ್ಟೊಂದು ಅದ್ಭುತ ಅಲ್ವಾ ಇರುವೆ ಗೂಡು ನೋಡಿ ನೆಲದಲ್ಲೇ ಗೂಡುಗಳನ್ನು ಮಾಡ್ಕೊಂಡಿರುತ್ತೆ ಮಕ್ಕಳೇ ಈ ಗೂಡಿನ ಮೇಲೆ ಯಾವತ್ತಾದರೂ ನೀವು ಕಾಲಿಟ್ಟಿದ್ದೀರಾ ಹಬ್ಬೊಬ್ಬ ಕಚ್ಚಿ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡುತ್ತೆ ಹೌದಲ್ವಾ ಇರುವೆಯ ಗೂಡು ಈ ರೀತಿ ಇರುತ್ತೆ ಇದು ಹಾವಿನ ಹುತ್ತ ಅಂತ ಇದ್ದೀರಾ ಹೌದು ಮಕ್ಕಳೇ ಹಾವಿನ ಹುತ್ತಾನೇ ಆದರೂ ಕೂಡ ಇದನ್ನು ಕಟ್ಟೋರು ಯಾರು ಹಾಂ ಗೆದ್ದಲು ಹುಳಗಳು ಹೌದು ಎಷ್ಟೊಂದು ಅದ್ಭುತ ಅಲ್ವಾ ಮಕ್ಕಳೇ ಹಾ ಹಾ ಅಕ್ಕಿಗೂಡು ಹಬ್ಬ ಎಷ್ಟು ಚೆನ್ನಾಗಿದೆ ನೋಡಿ ಮೊಟ್ಟೆ ಇಡುವ ಕಾಲದಲ್ಲಿ ಹಕ್ಕಿಗಳು ಈ ರೀತಿ ಗೂಡುಗಳನ್ನು ಕಟ್ಕೊಳ್ಳುತ್ತವೆ ಮರಿಯನ್ನು ಬೆಳೆಸಿ ರೆಕ್ಕೆ ಬಲಿತ ಹಕ್ಕಿಯನ್ನು ಹಾರಾಡುತ್ತಾ ಆಹಾರವನ್ನು ಅರಿಸುತ್ತಾ ಮುಂದಕ್ಕೆ ಸಾಗುತ್ತವೆ ಆಹಾ ಜೇಡರ ಬಲೆ ಎಂಥ ಕೌಶಲ ಅಬ್ಬೊಬ್ಬ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ನಾನು ನೀವು ನಿರ್ಮಾಣ ಮಾಡಬೇಕು ಅಂದರೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಮಕ್ಕಳೇ ಆದರೂ ಗಮನಿಸಿ ಜಡರ ಬಲೆಯನ್ನು ನೀವು ಗಮನಿಸಿ ನೋಡಿ ಎಳೆಗಳು ಎಷ್ಟು ತೆಳುವಾಗಿರುತ್ತೆ ಅಂತಂದರೆ ನಿಮ್ಮ ಊಹೆಗೂ ನಿಲ್ಕದಷ್ಟು ತೆಳುವಾಗಿರುತ್ತೆ ಅಷ್ಟೊಂದು ತೆಳುವಾಗಿ ಅದು ಯಾವ ರೀತಿ ನೂಲನ್ನೂ ತಾನೇ ತಯಾರು ಮಾಡಿಕೊಂಡು ಈ ಬಲೆಯನ್ನು ಎಳೆಯುತ್ತೆ ಅನ್ನೋದು ನಿಜಕ್ಕೂ ಅದ್ಭುತವೇ ಸರಿ ಇರುವೆಗಳು ಗೆದ್ದಲು ಹುಳುಗಳು ನೆಲವನ್ನು ಬಗೆದು ತೋಡೋದರಿಂದ ಮಣ್ಣಿನಲ್ಲಿ ಗಾಳಿಯಾಡಿ ಸಸ್ಯಗಳು ಸೊಂಪಾಗಿ ಬೆಳೆಯುತ್ತವೆ ಬಿಸಿಲಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬೆನ್ನ ಮೇಲೆ ಒಂದು ಎಲೆಯನ್ನು ಹೊತ್ತು ಕೆಲವು ಇರುವೆಗಳು ತಿರುಗುತ್ತುವಂತೆ ಎಂಥ ವಿಚಿತ್ರ ನೋಡಿ ಇದನ್ನು ಛತ್ರಿ ಇರುವೆ ಅಂತ ಕರೀತಾರೆ ಒಂದು ಹಾಡು ಆ ಹಾಡನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ ನನ್ನ ಜೊತೆಯಲ್ಲಿಯೇ ನೀವು ಹೇಳ್ತಾ ಹೋಗಿ ಜೇನು ಹಿಂಡು ಸಾಗುತ್ತಿದೆ ಹೂವಿನಿಂದ ಹೂವಿಗೆ ಜೇನು ಹಿಂಡು ಸಾಗುತ್ತಿದೆ ಹೂವಿನಿಂದ ಹೂವಿಗೆ ಸಂಗ್ರಹಿಸುತ್ತ ಮಕರಂದ ಮರಳಿ ಗೂಡಿಗೆ ಸಂಗ್ರಹಿಸುತ್ತ ಮಕರಂದ ಮರಳಿ ಗೂಡಿಗೆ ಮಕ್ಕಳೇ ನೀವು ಜೊತೆಗೆ ಹಾಡಿ ಹೆಜ್ಜೇನು ಕೋಲ್ ಜೇನು ಜೇನಿನಲ್ಲಿ ಬಗೆ ಬಗೆ ಹೆಜ್ಜೇನು ಕೋಲ್ ಜೇನು ಜೈನಿನಲ್ಲಿ ಬಗೆ ಬಗೆ ಜೇನು ಮೇಣ ಜೇನು ತುಪ್ಪ ಜೇನು ತುಪ್ಪ ವಿಧ ಜೇನು ಉಳಿಸಿ ಜೇನು ಬೆಳೆಸಿ ಜೇನು ನಮ್ಮ ಬಂದು ಜೇನು ಉಳಿಸಿ ಜೇನು ಬೆಳೆಸಿ ಜೇನು ನಮ್ಮ ಬಂದು ಆಹಾರವು ಔಷಧವು ಸಿಗುವುದಮ್ಮ ಎಂದೆಂದು ಆಹಾರವು ಔಷಧವು ಸಿಗುವುದಮ್ಮ ಎಂದೆಂದು ಹಬ್ಬ ಎಂತಹ ಅದ್ಭುತ ಅಲ್ವಾ ಈ ಜೇನಿನ ಪ್ರಪಂಚ ಕೊನೆಯದು ಕಾಯ್ತಾ ಇದ್ದೀರಲ್ವಾ ಗೃಹಪಾಠ ಮಾಡ್ತಾ ಇದ್ದೀರಾ ಮಕ್ಕಳೇ ನಿಮ್ಮ ಶಿಕ್ಷಕರಿಗೆ ತೋರಿಸ್ತಾ ಇದ್ದೀರಾ ವೆರಿ ಗುಡ್ ತುಂಬ ಸರಳವಾದ ಪ್ರಶ್ನೆಗಳು ಖಂಡಿತ ಉತ್ತರಿಸ್ತೀರಾ ಅಂದ್ಕೊಂಡಿದ್ದೀನಿ ಜೇನು ಎಲ್ಲೆಲ್ಲಿ ಗೂಡು ಕಟ್ಟುತ್ತೆ ಹಾಂ ಇಲ್ಲೇ ಹೇಳಲಿಕ್ಕೆ ಹೋಗಬೇಡಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀರಿ ಕೆಲಸಗಾರ ಜೇನುಗಳ ಕೆಲಸವೇನು ಜೇನಿನ ಉತ್ಪನ್ನಗಳು ಯಾವುವು ಜೇನುಗೂಡಿನ ಸುಂದರವಾದ ಚಿತ್ರವನ್ನು ಬಿಡಿಸಿ ಬಣ್ಣ ಹಚ್ಚಿ ಹಾಂ ಕೊನೆಯ ಪ್ರಶ್ನೆ ತುಂಬ ಇಷ್ಟ ಆಗ್ತಾ ಇದೆಯಲ್ವಾ ಮಕ್ಕಳೇ ನಿಮಗೆ ಹೌದು ಕೊನೆಯ ಪ್ರಶ್ನೆಯ ಜೊತೆಗೆ ಹಿಂದಿನ ಮೂರು ಪ್ರಶ್ನೆಗಳಿಗೂ ಉತ್ತರ ಬರೆದು ನಿಮ್ಮ ಶಿಕ್ಷಕರಿಗೆ ಅಥವಾ ನಿಮ್ಮ ಮನೆಯ ಹಿರಿಯರಿಗೆ ತೋರಿಸಿ ಶಬ ಅನ್ನಿಸ್ಕೊಳ್ಳಿ ಮಕ್ಕಳೇ ಧನ್ಯವಾದಗಳು ಪ್ರಸ್ತುತಿ ಶ್ರೀಮತಿ ಶಾಂತಕುಮಾರಿ ಸಿ ಆರ್ ಕರ್ನಾಟಕ ಪಬ್ಲಿಕ್ ಶಾಲೆ ಯಡಿಯೂರು ಬೆಂಗಳೂರು ದಕ್ಷಿಣ ವಲಯ ಮೂರು